ಇನ್ನು ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ಬೆಳಗಾವಿಯ ನೇಗಿನಹಾಳದ ಬಸವಸಿಂಗ ಸಿದ್ಧಲಿಂಗ ಸ್ವಾಮೀಜಿ ಆತ್ಮಹತ್ಯೆನ ಮಾಡ್ಕೊಂಡಿದ್ರು ಅದನ್ನ ಈಗ ಕಂಚುಗಲ್ ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಮಾಗಡಿ ತಾಲೂಕಿನ ಸೋಲೂರು ಬಳಿಯ ಬೆಟ್ಟದ ಮೇಲೆ ಮಠದಲ್ಲಿ ಯಾಕೆ ಏನು ಅಂತ ಗೊತ್ತಾಗಿಲ್ಲ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ ನಲವತ್ತಾರು ವರ್ಷ ಅವರಿಗೆ ಹುಡುಕ್ತಾ ಈಗ ಏನೇನ್ ಆಗಬೇಕು ಏನಿಲ್ಲ ಅದಕ್ಕೆ ಹೋಗಿದ್ದೆ ಈ ಮಠಕ್ಕೊಂದ್ಸರಿ ಹಾ ನೋಡಿದೀನಿ ಬೆಟ್ಟದ ಮೇಲಿದೆ ಒಳ್ಳೆಯವರಾಗಿದ್ರು ಆರಾಮಾಗಿದ್ರು ತುಂಬಾ ಪೇಶಂಟ್ ಆಗಿದ್ರು ಸಾಧುವಾಗಿದ್ರಪ್ಪ ಯಾಕೆ ಏನು ಗೊತ್ತಿಲ್ಲ ಎರಡನೇದು ಯಾಕೆ ನನಗೂ ಗೊತ್ತಿಲ್ಲ ಏನಾರು ಇರಲಿ ಸ್ವಾಮೀಜಿಗೆ ಏನು ಶತ್ರು ಬಾಧೆ ಅದೇ ಪ್ರಶ್ನೆ ನನಗೆ ಅರ್ಥ ಆಗ್ತಿಲ್ಲ ಸ್ಟಿಲ್ ಗೊತ್ತಿಲ್ಲ ಇದೆಲ್ಲವನ್ನು ಮೀರಿದ್ದು ಒಂದು ಯಾರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು ಎಂಬ ಸಂದೇಶವನ್ನ ರವಾನೆ ಮಾಡುವ ಸ್ಥಾನದಲ್ಲಿ ಕೂತಿರುವ ಗುರುಸ್ಥಾನಕ್ಕೆ ಕೂತಿರ್ತಾರೋ ಅವ್ರುಗಳೇ ಹಿಂಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಏನು ಮಾಡೋಣ ಏನು ಮಾಡೋಣ ದಟ್ ಇಸ್ ವೆರಿ ದಿಸ್ ದಿಸ್ ಶುಡ್ ದಿಸ್ ಕೇ ದಿಸ್ ಅಷ್ಟು ಪಿಕಮ್ಮೆ ಇವತ್ತು ಹೇಳಬೇಕು ಈ ಸಂದೇಶನಪ್ಪ ಹೇಗೆ ಸಾಧ್ಯ ಇದೆ ಹಿಂಗಾದರೆ ಎಲ್ಲರೂ ಹೇಳಿದ್ರು ಸ್ವಾಮಿಗಳ ಕೈಲಿ ಹೇಳಿಸಿ ಮಠಗಳಿಂದ ಹೇಳಿಸಿ ಸುಮ್ಮನೆ ಸುಮ್ಮನೆ ರೈತರಿಂಗ ಆತ್ಮಹತ್ಯೆ ಮಾಡ್ಕೊಂಡು ಕೂತ್ರೆ ಏನೋ ಗತಿ ಇದು ಅಂತ ಹಂಗಿದ್ದಾಗ ಹಿಂಗಿದ ಲೆಕ್ಕಾಚಾರ ನನಗೆ ಏನೂ ಅರ್ಥನೇ ಆಗಲ್ಲಪ್ಪ ಮೋದಿಯವರು ಎಂದಿನಂತೆ ಇವತ್ತು ಕೂಡ ದೀಪಾವಳಿನಲ್ಲಿ ಗಡಿನ ಗಡಿನಲ್ಲಿ ಆಚರಿಸ್ಕೊಂಡ್ರು ಕಾರ್ಗಿಲ್ನಲ್ಲಿ ಸಶಸ್ತ್ರ ಪಡೆಗಳ ಜೊತೆ ರೈಪಲ್ಲಿ ಹಿಡಿದ್ರು ಉತ್ತೇಜನ ಕೊಟ್ಟರು ಹಾಡು ಹೇಳಿಸಿದ್ರು ಇವರು ಚಪ್ಪಾಳೆ ಹೊಡೆದ್ರು ಆಮೇಲೆ ಭಾಷಣ ಮಾಡಿದ್ರು ಯುದ್ಧ ಇಲ್ಲವಾಗಿಸಲು ಕಡೆಯವರೆಗೂ ಶಕ್ತಿ ವಂಚನೆಯಿಂದ ಕೃಷಿ ಮಾಡ್ತೀನಿ ನಾನು ಯಾವ್ದಾರು ಆಗಲಿ ಆದರೆ ನಾವು ಶಾಂತಿ ಬಯಸ್ತೀವಿ ಯುದ್ಧ ಕೊನೆಯ ಅಸ್ತ್ರ ಆಗಬೇಕು ಮೊದಲನೇದಲ್ಲ ಕಾರ್ಗಿಲ್ನ ನಮ್ಮ ಯೋಧರು ಬು ಮಲೋ ಭು ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಿದ್ದಾರೆ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಮಾಡಿದ್ರು ಸರಿ ಏನು ಮಾಡೋದು ಪರೋಕ್ಷವಾಗಿ ಕಾಂಗ್ರೆಸ್ಸನ್ನು ಅಲ್ಲೆಲ್ಲ ಟೀಕಿಸಿದ್ರು ಆಲ್ ರೈಟ್ ಮುದುಕೋಣ ಇನ್ನು ಬೆಲೆ ಏರಿಕೆ ಬಿಸಿ ನಡುವೆ ಕೂಡ ದೀಪಾವಳಿ ಸಂಭ್ರಮ ಜೋರಾಗಿ ಇದೆ ಇವತ್ತು ಮೆಜೆಸ್ಟಿಕ್ ನಲ್ಲಿ ರಸ್ತೆ ಗುಂಡಿ ಮುಚ್ಚುವಂತೆ ಕನ್ನಡಪರ ಸಂಘಟನೆ ಎಲ್ಲ ಜೋರಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ ಅದು ಬಿಎಂಟಿಸಿ ಅವರು ಮಾಡಬೇಕಾಗಿತ್ತು ಅಂತ ಹೇಳಿ ಮಾಡ್ತಾ ಇಲ್ಲ ಮಾಡ್ತೀವಿ ಅಂತ ಆಮೇಲೆ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಪಟಾಕಿಗಳಿಂದಾಗಿ ಏಳು ವರ್ಷದ ಬಾಲಕ ಸೇರಿ ನಾಲ್ವರು ಮಿಂಟು ಆಸ್ಪತ್ರೆ ಎಲ್ಲ ಸೇರ್ಬಿಟ್ಟಿದ್ದಾರೆ ಮಗದೊಂದು ಕಡೆಗೆ ದೆಹಲಿಯಲ್ಲಿ ಪಟಾಕಿ ನಿಷೇಧ ಹೇರಿದ್ದಾರೆ ಅದರ ಮಧ್ಯದಲ್ಲಿ ಈಗ ಮಾಲಿನ್ಯ ಕನಿಷ್ಠ ಮಟ್ಟದಲ್ಲಿ ಇದೆ ಅಂತ ಗರಿಷ್ಠನ ಕನಿಷ್ಠ ಮಟ್ಟ ಕನಿಷ್ಠದಲ್ಲಿ ಸುಳ್ಳು ಹೇಳುತ್ತಾರೆ ಬರೀ ದಗಾಕೋರ್ ಎಸ್ ಸಿ ಎಸ್ ಟಿ ಮೀಸಲಾತಿ ರಾಜ್ಯ ಸರ್ಕಾರ ಎಚ್ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಹಾಗಾಗಿ ರಾಜ್ಯಪತ್ರದಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ ಈಗ ಮೀಸಲಾತಿ ಶೇಕಡ ಹದಿನೈದರಿಂದ ಹದಿನೇಳಕ್ಕೆ ಇದು ಇದು ಮೂರರಿಂದ ಏಳಕ್ಕೆ ಹೋಗಿದೆ ಎಸ್ ಟಿ ಇದು ಸುಗ್ರೀವಾಜ್ಞೆಲ್ಲ ಬಂದಿದೆ ಹೇಗಿದಾಗತ್ತೆ ಅನ್ನೋದು ಎಲ್ಲೂ ಎಕ್ಸ್ಪ್ಲನೇಷನ್ ಇದ್ದಂಗೆ ಕಾಣಲ್ಲ ಬಟ್ ಸ್ಟಿಲ್ ಅದಕ್ಕೋಸ್ಕರ ಶ್ರೀಗಳು ವಾಲ್ಮೀಕಿ ಶ್ರೀಗಳು ಧರಣಿ ಮಾಡ್ತಾಯಿದ್ರು ಅವ್ರಿಗೆ ಇವತ್ತು ಸ್ವೀಟ್ ಕೊಟ್ಟು ಎಲ್ಲರೂ ಮಿನಿಸ್ಟರ್ಗಳೆಲ್ಲ ಹೋಗಿ ಕೆಲವರೆಲ್ಲ ಹೋಗಿ ಅದನ್ನು ನಿಲ್ಲಿಸಿದ್ದಾರೆ ಉಭಯ ಸದನಗಳು ಒಪ್ಪಿಗೆ ಪಡಿತೀವಿ ಅಂತ ಸಿ ಎಮ್ ಹೇಳಿದ್ದಾರೆ ಡ್ಯಾಶ್ ಡ್ಯಾಶ್ ಇದು ಇದೆಲ್ಲ ಗಿಮಿಕ್ ಅಂತ ಇಬ್ರಾಹಿಂ ಸರ್ ಗಿಮಿಕ್ ಪಿಮಿಕ್ ಅಂತೆಲ್ಲ ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಸರ್ಕಾರಗಳಿದ್ದಾಗ ನೀವು ನೀವು ಮಾಡ್ಕೊಳ್ತೀರಿ ನೀವು ಮಾಡಿದಾಗ ನಿಮ್ಮದು ಗಿಮಿಕ್ಕಲ್ಲ ಭಾಳ ಸಮಾಜ ಸೇವೆಗೋಸ್ಕರ ಮಾಡಿಬಿಟ್ವಿ ಇನ್ನಾರೋ ಮಾಡಿದಾಗ ಗಿಮಿಕ್ ಅಂದ್ಬಿಟ್ರೆ ಈಗ ದೇವೇಗೌಡ್ರೆ ಹೇಳಿದ್ದರು ಮುಸ್ಲಿಮ್ರದ್ದು ಕೊಟ್ಟಿದ್ದಿದ್ದೆ ಯಾರು ನಾನೇ ಕೊಟ್ಟಿದ್ದ ಆ ಟೈಮಲ್ಲಿ ಅಂತ ಹಂಗಾರೆ ಅದನ್ನು ಗಿಮಿಕ್ ಅನ್ಬೇಕಾ ಈಗ ದೇವೇಗೌಡರು ಹೇಳಿದ್ದಿದ್ದ ನನ್ನ ಟೈಮಲ್ಲೇ ಮಾಡಿದ್ದದು ನಾನು ಯಾವುದೇ ಗಲಾಟೆ ಗೋಜಲಿಲ್ಲ ಮಾಡ್ಕೊಂಡೆಪ್ಪ ಆ ಟೈಮಲ್ಲಿ ಇಂತ ಅದನ್ನೇನು ಹೇಳೋಣ ಆಗಾರೆ ಅದು ಗಿಮಿಕ್ಕಾ ಸುಮ್ಮನೆ ಬರ್ತಾಯಿರೋದು ಕೂತ್ಕೊಂಡು ಎಸ್ ಇನ್ನು ಕೊರಟಗಿರಿ ಕ್ಷೇತ್ರದ ಜನರ ಮುಂದೆ ತಮ್ಗೆ ಸಿಎಂ ಪದವಿ ಕೈ ತಪ್ಪಿದ ಬಗ್ಗೆ ಮಾಜಿ ಡಿ ಪರಮೇಶ್ವರ ಪರಮೇಶ್ವರ್ ಹೇಳ್ಕೊಂಡಿದ್ದಾರೆ ಎರಡು ಬಾರಿ ಗೆಲ್ಸಿದ್ರಿ ಆದ್ರೆ ಒಳ್ಳೆ ಟೈಮಲ್ಲಿ ಪಲ್ಟಿ ಓಡಿಸ್ಬಿಟ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆಗೋ ಅವಕಾಶ ಎಲ್ಲ ಇತ್ತು ನಂದಣೆ ಅವರ ಇರಬೇಕಲ್ಲ ಅಂತ ಹೇಳಿದ್ದಾರೆ ಈ ಕಡೆ ಕುಮಾರಸ್ವಾಮಿ ಸಿಎಂ ಆದ್ರೆ ಖುಷಿ ಪಡಲ್ಲ ನಾನ್ ಮೊದಲಿಗ ಅಂತ ಬಿಜೆಪಿ ಎಂಎಲ್ ಸಿ ಚಿದಾನಂದ ಹೇಳ್ಕೊಂಡಿದ್ದಾರೆ ಹೇಳಿಕೊಂಡಿದ್ದಾರೆ ಇನ್ನೊಂದ್ ಕಡೆಗೆ ಸಚಿವ ಸೋಮಣ್ಣ ವಿರುದ್ಧ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯತರಲ್ಲಿ ಪ್ರತಿಭಟನೆ ಮಾಡಿದ್ರು ಯಾಕಂದ್ರೆ ಅವ್ರು ಯಾವುದೋ ಒಂದು ಮಹಿಳೆ ಕೆನ್ನೆಗೆ ಹೊಡೆದಿದ್ರಂತೆ ಆಮೇಲೆ ಅದಕ್ಕೆ ಸೋಮಣ್ಣ ಕ್ಷಮೆ ಕೂಡ ಕೇಳಿದ್ದಾರೆ ಕ್ಷಮೆ ಕೇಳಿದ್ರು ಆ ಹೆಣ್ಮಗಳು ನನಗೆ ಹೊಡೆದಿಲ್ಲ ಅಂತ ಅಂದ್ಬಿಟ್ಟಿದ್ದಾಳೆ ಮೇಡಮ್ ಹಾಂ ಇವರು ಕ್ಷಮೆ ಯಾಕೆ ಅಷ್ಟೊಂದು ತಾಳ್ಮೆ ಕಳ್ಕಂಡ್ರು ಹಾಂ ಹಾಂ ಕನ್ನಡ ಸಿನಿಮಾ ಬೆಕ್ಕಸ ಬೆರಗಾಗಿ ನೋಡುತ್ತಿರುವಂತಹ ಕಾಂತಾರ ಸಿನಿಮಾದು ಇನ್ನೊಂದು ಕತೆ ಬಂದಿದೆ ಈಗ ಭೂತಕೋಲ ಅಂದರೆ ಅದ್ರ ಆ ರೋಲ್ ಮಾಡಿರೋದವರು ಅವ್ರು ಹೇಳ್ತಾರೆ ಜನಪದ ಅದು ಧರ್ಮದ ಬಣ್ಣ ಎಲ್ಲ ಬಳಿಬೇಡಿ ಅದಕ್ಕೆ ಸುಮ್ಮನೆ ಯಾಕಂಗೆ ಮಾಡ್ತೀರಿ ಅಂತ ನೀವು ಅದೆಲ್ಲ ಮಾಡೋದು ಒಳ್ಳೆಯದಲ್ಲ ಅದು ಅಂತೇನೋ ಅವ್ರು ಹೇಳಿದ್ದಾರೆ ಇದರ ಆದರೆ ಈ ಕಡೆ ಈ ಸಿನಿಮಾ ದೇಶ ಭಾಷೆ ಪಿಶೆ ಎಲ್ಲ ಮೀರ್ ಹೋಗ್ತಾ ಇದೆ ಮುಂದಕ್ಕೆ ಅದ್ರ ಪಾಡ್ಗದು ಏನಾಗಿದೆ ಬೇರೆ ಕಡೆಗೆ ಹೋಗಿ ಅಂತಂದರೆ ಕರ್ನಾಟಕದಲ್ಲಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಇದು ಕಳೆದ ಇಪ್ಪತ್ತೈದು ದಿನದಲ್ಲಿ ಎಪ್ಪತ್ತೇಳು ಲಕ್ಷ ಮಂದಿ ಇದನ್ನು ನೋಡಿದಾರಂತೆ ಅಂತ ಒಂಬಾಳೆ ಫಿಲಮ್ಸ್ ಅದನ್ನು ತೆಗೆದಿರೋರೆ ಈಗ ಲೆಕ್ಕ ಕೊಟ್ಟಿದ್ದಾರೆ ಕೆ ಜಿ ಎಫ್ ಒಂದು ಮೊದಲನೇ ಭಾಗ ಎಪ್ಪತ್ತೈದು ಲಕ್ಷ ಎರಡನೇ ಭಾಗ ಎಪ್ಪತ್ತೆರಡು ಲಕ್ಷ ನೋಡಿದ್ರು ಈಗ ಎಪ್ಪತ್ತೇಳು ಆಯ್ತಿದು ಅಂತ ನೋಡಿದ್ದಾರೆ ಇಂಡೋನೇಷ್ಯಾದ ಬತಾಮ್ನಲ್ಲಿ ಕಾಂತಾರ ಬಿಡುಗಡೆ ಆಗಿದೆ ಅಲ್ಲಿನ ಕನ್ನಡಿಗರು ಫುಲ್ ಖುಷಿಯಾಗಿದ್ದಾರೆ ಇಂಡೋನೇಷ್ಯಾದಲ್ಲಿ ಬೇರೆಯವ್ರಿಗೂ ವರ್ಕ್ ಆಗ್ಬೋದು ಯಾಕಂದರೆ ಅಲ್ಲೂ ಕೆಲವೆಲ್ಲ ಇದೆ ಕೆಲವು ಪದ್ಧತಿಗಳು ಈ ಥರದ್ದೆಲ್ಲ ಸಿಸ್ಟಮ್ಸ್ ಇದೆ ಹಾಗಾಗಿ ಅಲ್ಲೂ ಆಗ್ಬೋದೇನೋ ಗೊತ್ತಿಲ್ಲ ಇನ್ನೂ ಅತಿ ವೇಗ ತಿಥಿ ಬೇಗ ಅಂತಾರೆ ಆದರೆ ಕೆಲವರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲಿಂದ ಬೈಕ್ ಸವಾರನೊಬ್ಬ ಬಿದ್ದುಬಿಟ್ಟಿದ್ದಾನೆ ಅತಿಯಾದಂಥ ವೇಗನೇ ಇದಕ್ಕೆ ಕಾರಣ ಅಂತಿದ್ದಾರೆ ಸರಿ ನಿನ್ನೆ ಭಾರತೀಯರಿಗೆ ಗೆದ್ರಲ್ಲಪ್ಪ ಮ್ಯಾಚು ಪಾಕಿಸ್ತಾನದ ಮೇಲೆ ಅದನ್ನು ಸುನಿಲ್ ಗಭಾಸ್ಕರು ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಮಗುತ್ರ ಟೈಮ್ ಬೈಡ್ ಅಂತ ಕೂಡ ಕುಡ್ದಾಡ್ಬಿಟ್ರಂತೆ ಹಾಂ ಅಲ್ಲಿ ನೋಡ್ರಪ್ಪ ಹಾಂ ಓಕೆ ಸರಿ ಆಮೇಲೆ ಆ ಕಡೆ ಪಾಕಿಸ್ತಾನದ ಅಭಿಮಾನಿ ಒಬ್ಬ ಮಾತ್ರ ಸೋತ್ ಕೋಪಕ್ಕೆ ಟಿ ವಿ ಎಲ್ಲ ಒಡೆದಾಕ್ಬಿಟ್ಟಿದ್ದಾನೆ ಅದು ವೈರಲ್ ವೈರಲ್ ಆಗ್ಬಿಟ್ಟಿದೆ ಎರಡು ವೀಡಿಯೋ ಟಿ ವಿ ಒಡೆದಾಕದೆ ಕರೆಪ್ಪ ಕರೆಕ್ಟಪ್ಪ ಹಾಂ ಯಾರು ಟಿ ವಿ ಅದು ನಿಂದೋ ಅಥವಾ ಮಗ ಅಪ್ಪ ತಂದಿದ್ದು ಮಗ ಹೊಡೆದಾಕದ್ನು ಯಾರ ಟಿ ವಿ ಸುಮ್ಮನೆ ಲಾಸ್ ಮಾಡ್ಕೊಂಡಿಲ್ಲ ಯಾಕೆ ರಿಕ್ಷೆ ಜಾಸ್ತಿ ಆಗಿದೆ ಅಲ್ಲಿ ಮೊದಲೇ ಬೆಲೆ ರಿಕ್ಷೆ ಜಾಸ್ತಿ ಹ್ಮ್ ಆಯ್ತು ಇಷ್ಟು ಕೋಪನ ನಿಮ್ಮ ದೇಶ ಆಳತಿರೋ ಕಟ್ಟಡಗಳ ಮೇಲೆ ತೋರಿಸಿದ್ದೆ ದೇಶನಾರು ಉದರಾಗ್ತಿತ್ತು